ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಚ್ ನೀಡ್ಸ್ ನಾನು ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ನಿಮಗೆ ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಅನ್ನು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಪಿಜಿ ಎಂಟ್ರೆನ್ಸ್ ಬಗ್ಗೆ ಮತ್ತೆ ಪಿಜಿ ಕೋರ್ಸ್ಗಳ ಒಂದು ಪ್ರವೇಶದ ಬಗ್ಗೆ ಈಗ ಕರ್ನಾಟಕ ವಿಶ್ವವಿದ್ಯಾಲಯ ಅಧಿಕೃತವಾಗಿ ಅಪ್ಲಿಕೇಶನ್ ಫಾರ್ಮ್ ಅನ್ನು ರಿಲೀಸ್ ಮಾಡಿದೆ ಹೌದು ನಿನ್ನೆ ರಾತ್ರಿ ಅಷ್ಟೇ ಅಂದ್ರೆ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರ ರಾತ್ರಿ ಕರ್ನಾಟಕ ವಿಶ್ವವಿದ್ಯಾಲಯದ ಒಂದು ಪಿಜಿ ಮತ್ತು ಡಿಪ್ಲೊಮಾ ಆಮೇಲೆ ಡಿಸಿ ಈ ಒಂದು ಕೋರ್ಸ್ಗಳ ಒಂದು ಅಪ್ಲಿಕೇಶನ್ ಅನ್ನು ನಲ್ಲಿ ಹಾಕಿದ್ದಾರೆ ಏನೆಲ್ಲ ಇದೆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಯಾವ ರೀತಿ ಫಿಲ್ ಮಾಡಬೇಕು ಯಾವೆಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತವೆ ಯಾವ ರೀತಿ ಆನ್ಲೈನ್ ಪೇಮೆಂಟ್ ಅನ್ನು ಮಾಡಬೇಕು ಅನ್ನುವಂತಹ ಪ್ರಮುಖ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ಗೆ ಭೇಟಿ ಕೊಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ ಮೂಲಕ ನೋಟಿಫಿಕೇಶನ್ಸ್ ಕೂಡ ಎನೇಬಲ್ ಮಾಡಿಕೊಡಿ ನೀವು ಇಲ್ಲಿ ನೋಡ್ತಾ ಇದ್ರಿ ಎರಡು ರೀತಿಯಾದಂತಹ ಕೋರ್ಸ್ಗಳಿಗೆ ಅಥವಾ ಎರಡು ರೀತಿಯಾದಂತಹ ವಿಷಯ ಸಂಯೋಜನೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಒಂದು ಸ್ನಾತಕೋತ್ತರ ಪಿಜಿಡಿಸಿಎ ಪಿಜಿ ಡಿಪ್ಲೊಮಾ ಇನ್ ಉದ್ಯಮಶೀಲ ಹಣಕಾಸು ಗ್ರಾಮೀಣ ನಿರ್ವಹಣೆ ವಿಮೆ ಮತ್ತು ಅಪಾಯ ನಿರ್ವಹಣೆ ಕೋರ್ಸ್ಗಳ ಅರ್ಜಿ ಸಂಸ್ಕರಣಾ ಶುಲ್ಕ ಮತ್ತು ಪ್ರವೇಶ ಪರೀಕ್ಷೆ ಶುಲ್ಕ ಎಷ್ಟಿದೆ ಅಂತಂದರೆ ನೀವು ಜನರಲ್ ಕೆಟಗರಿ ಒಬಿಸಿ ಆಗಿದ್ರಿ ಅಂತಂದರೆ ಐದುನೂರ ಐವತ್ತು ರೂಪಾಯಿ ಎಸ್ಸಿ ಎಸ್ಟಿ ಮತ್ತು ಕೆಟಗರಿ ಬನ್ನವರಿಗೆ ಎರಡು ನೂರ ಎಪ್ಪತ್ತೈದು ರೂಪಾಯಿ ಪಿಜಿ ಡಿಪ್ಲೊಮಾ ಮತ್ತೆ ಡಿಪ್ಲೊಮಾ ಅಡ್ವಾನ್ಸ್ಡ್ ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ಗಳು ಈ ರೀತಿಯಾದಂತಹ ಕೋರ್ಸ್ಗಳಿಗೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಮತ್ತು ಒಬಿಸಿ ವಿದ್ಯಾರ್ಥಿಗಳಿಗೆ ಎರಡು ನೂರ ಇಪ್ಪತ್ತು ರೂಪಾಯಿ ಇದೆ ಆಮೇಲೆ ಎಸ್ ಸಿ ಪ್ರವರ್ಗ ಒಂದು ವಿದ್ಯಾರ್ಥಿಗಳಿಗೆ ಒಂದೂರ ಹತ್ತು ರೂಪಾಯಿ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಗೆ ನಿಮ್ಮ ಒಂದು ಫೋಟೋ ಫಿಕ್ಸ್ ಮಾಡಬೇಕಾಗಿದೆ ಫಿಕ್ಸ್ ಯುವರ್ ರೀಸೆಂಟ್ ಸ್ಟಾಂಪ್ ಸೈಜ್ ಫೋಟೋ ಅಂತ ಏನಿದೆ ಅಲ್ಲಿ ಇನ್ನು ನೆಕ್ಸ್ಟ್ ಈ ಒಂದು ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ನ ನಾವು ನೋಡ್ತಾ ಹೋಗೋಣ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶೈಕ್ಷಣಿಕ ವರ್ಷಕ್ಕಾಗಿ ಸ್ನಾತಕೋತ್ತರ ಪದವಿ ಸ್ನಾತಕೋತ್ತರ ಡಿಪ್ಲೊಮಾ ಅಡ್ವಾನ್ಸ್ ಡಿಪ್ಲೊಮಾ ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ಗಳ ಪ್ರವೇಶಕ್ಕಾಗಿ ಅರ್ಜಿ ಅಂತ ಹೇಳಿದ್ದಾರೆ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ನಾವು ತುಂಬಬೇಕು ಇಲ್ಲಿ ಬಂತು ಟಿಕ್ ದ ರೆಲೆಂಟ್ ಬಾಕ್ಸ್ ಅಂಡ್ ಯೂಸ್ ಕ್ಯಾಪಿಟಲ್ ಲೆಟರ್ಸ್ ಅಂತ ಹೇಳಿ ಅಂದ್ರೆ ನೀವು ಯಾವ ಒಂದು ನಿಕಾಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರಿ ಫ್ಯಾಕಲ್ಟಿ ಆರ್ಟ್ಸ್ ಅಂತಂದ್ರೆ ಇದ್ರಲ್ಲಿ ಲ್ಯಾಂಗ್ವೇಜ್ಗಳು ಬರುತ್ತೆ ಸೋಷಿಯಲ್ ಸೈನ್ಸ್ ಅಂತಂದ್ರೆ ಇಲ್ಲಿ ನಿಮಗೆ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಹಿಸ್ಟ್ರಿ ಜೋಗ್ರಫಿ ಈ ರೀತಿಯಾದಂತಹ ಒಂದು ವಿಷಯಗಳು ಬರುತ್ತೆ ವಿಜ್ಞಾನ ಅಂತಂದ್ರೆ ನಿಮ್ಮ ಕೆಮಿಸ್ಟ್ರಿ ಬಯಾಲಜಿ ಮೈಕ್ರೋಬಯಾಲಜಿ ಆ ತರದ ವಿಷಯಗಳು ಬರುತ್ತೆ ವಾಣಿಜ್ಯ ಅದರಲ್ಲಿ ಒಂದು ಎಂ ಕಾಮ್ ಕೋರ್ಸ್ ಬರುವಂತದ್ದು ಇನ್ನು ಕಾನೂನಿನಲ್ಲಿ ಎಲ್ ಎಲ್ ಬಿ ಕೋರ್ಸ್ ಬರುತ್ತೆ ಎಜುಕೇಷನ್ ಅಲ್ಲಿ ಮತ್ತೆ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲವೊಂದಿಷ್ಟು ವಿಷಯಗಳು ಆಯಾ ವಿಭಾಗದಲ್ಲಿ ಬರುವಂತಹ ಅವು ಅದರ ಒಂದು ಸಂಪೂರ್ಣ ಒಂದು ಲಿಸ್ಟ್ ಏನಿದೆ ಅಂತಂದ್ರೆ ಈಗಾಗಲೇ ಕರ್ನಾಟಕ ವಿಶ್ವವಿದ್ಯಾಲಯದ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯ ಇದೆ ನೀವು ಅಲ್ಲಿ ನೋಡಿಕೊಂಡು ಅದನ್ನು ಫಿಲ್ ಮಾಡಬಹುದು ಇನ್ನು ನೀವು ಯಾವ ವಿಭಾಗಕ್ಕೆ ಪ್ರವೇಶವನ್ನು ಬಯಸ್ತಾ ಇದ್ದೀರಿ ಅನ್ನೋದನ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ಕಲಾನಿಕಾಯ ಅಂತ ಚೂಸ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ವಿಷಯವನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಇನ್ನು ನೇರವಾಗಿ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ಗೆ ಬರುತ್ತೆ ನಿಮ್ಮ ಹೆಸರು ನಿಮ್ಮ ಒಂದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ನಲ್ಲಿ ಇರುವಂತೆ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ನಿಮ್ಮ ಹೆಸರನ್ನು ತುಂಬಬೇಕು ತಂದೆ ಹೆಸರು ತಾಯಿ ಹೆಸರು ಇದೆ ಆಮೇಲೆ ಅಡ್ಡ ಹೆಸರು ಅಂದರೆ ಸರ್ ನೇಮ್ ಇದೆ ಲಾಸ್ಟ್ ನೇಮ್ ಅಂತ ಕೂಡ ನಾವು ಇದನ್ನು ಕರಿತೀವಿ ಆಮೇಲೆ ಡೇಟ್ ಆಫ್ ಬರ್ತ್ ಹುಟ್ಟಿದ ಸ್ಥಳ ನಿಮ್ಮ ಒಂದು ವರ್ಗ ಕ್ಯಾಟಗರಿ ಯಾವುದು ಆಧಾರ್ ಕಾರ್ಡ್ ನಂಬರು ಬ್ಲಡ್ ಗ್ರೂಪ್ ಆಮೇಲೆ ನೀವು ಎಲ್ಲಾದರೂ ರಿಸರ್ವೇಷನ್ ಅನ್ನು ಬಯಸ್ತೀರಾ ಹೇಗೆ ಅಂತ ಕೇಳಿದ್ದಾರೆ ಅಂದರೆ ನೀವೇನಾದರೂ ವಿಕಲಚೇತನರ ಎನ್ಸಿಸಿ ಎನ್ಎಸ್ಎಸ್ ಕ್ಯಾಂಡಿಡೇಟ್ ಅಥವಾ ಸ್ಪೋರ್ಟ್ಸ್ ಈ ರೀತಿಯಾದಂತಹ ಕೋಟಾಗಳಲ್ಲಿ ಏನಾದರೂ ನೀವು ಏನು ನಿಮ್ಮ ಅಡ್ಮಿಷನ್ ಅನ್ನು ಬಯಸ್ತೀರಿ ಅಂತಂದ್ರೆ ನೀವು ಅದನ್ನ ಟಿಕ್ ಮಾಡಬಹುದು ಆಮೇಲೆ ಈ ಹಿಂದೆ ನೀವು ಸ್ಟಡಿ ಮಾಡಿದಂತಹ ಒಂದು ಕಾಲೇಜ್ ಡಿಗ್ರಿ ಕಾಲೇಜ್ ಅಥವಾ ನೀವು ಎಡ್ ಅನ್ನ ಮುಗಿಸ್ಕೊಂಡು ಬಂದಿದ್ರೆ ಅಲ್ಲಿ ಒಂದು ಆ ಮಹಾವಿದ್ಯಾಲಯದ ವಿಳಾಸವನ್ನು ಹೆಸರನ್ನು ಕೂಡ ಇಲ್ಲಿ ಬರೀಬೇಕಾಗುತ್ತೆ ಇನ್ನ ಯಾವ ಒಂದು ಅರ್ಹತಾ ಪರೀಕ್ಷೆಯ ಹೆಸರು ಮೂಲ ವಿಷಯಗಳನ್ನು ಹೊರತುಪಡಿಸಿ ನಿಮ್ಮ ಒಂದು ಏನು ನೀವು ಯಾವ ಒಂದು ಸಬ್ಜೆಕ್ಟ್ಗೆ ಎಂಎ ಎಂಟ್ರೆನ್ಸ್ ಬರೀತಾ ಇದ್ದೀರಿ ಆ ಒಂದು ವಿಷಯವನ್ನು ಹಾಕಬೇಕಾಗುತ್ತೆ ವಿಶ್ವವಿದ್ಯಾಲಯ ಯಾವುದು ತಿಂಗಳು ವರ್ಷ ಯಾವುದು ಅಂಕಗಳನ್ನು ಎಷ್ಟು ಪಡ್ಕೊಂಡ್ರಿ ಪರ್ಸೆಂಟೇಜ್ ಎಷ್ಟಾಯಿತು ಅಂತ ಹೇಳಿ ಆಮೇಲೆ ನಿಮ್ಮ ಒಂದು ಡಿಗ್ರಿಯ ಒಂದು ಕೋರ್ ಸಬ್ಜೆಕ್ಟ್ಗಳ ಒಂದು ಏನು ಅಂಕಗಳನ್ನು ಮಾಹಿತಿಯನ್ನು ಕೇಳಿದ್ದಾರೆ ಇಲ್ಲಿ ಬರಬಹುದು ಎಂಒ ಅಂತಂದ್ರೆ ಇಂಡಿಕೇಟ್ ಮಾರ್ಕ್ಸ್ ಆಪ್ಟೈನ್ ಇನ್ ದ ಏನು ಕನ್ಸರ್ನ್ ಸಬ್ಜೆಕ್ಟ್ ಪೇಪರ್ ಅಲಾಂಗ್ ವಿತ್ ಥಿಯರಿ ಪ್ರಾಕ್ಟಿಕಲ್ ವೆನ್ ಎವರ್ ಎಂ ಎಂ ಅಂತಂದ್ರೆ ಇಂಡಿಕೇಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ನೀವು ಎಕ್ಸ್ಟ್ ಎಂ ಅಂದ್ರೆ ಎಷ್ಟು ಮಾರ್ಕ್ಸ್ ಅನ್ನು ತಗೊಂಡ್ರಿ ಎಂಎಂ ಅಂತಂದ್ರೆ ಎಷ್ಟು ಮಾರ್ಕ್ಸ್ ಇತ್ತು ಎಂ ಎಂ ಅಂತಂದ್ರೆ ಆರ್ನೂರ್ ಮಾರ್ಕ್ಸ್ ಗಳು ಎಮ್ಒ ಅಂತಂದ್ರೆ ನೀವು ಆರ್ನೂರಕ್ಕೆ ಎಷ್ಟು ಅಂಕಗಳನ್ನು ತಗೊಂಡಿರಿ ಅಂತ ಒಂದನೇದು ಇಲ್ಲಿ ಒನ್ ಟು ತ್ರೀ ಅಂತ ಇದೆ ಒಂದೇದ್ರಲ್ಲಿ ನೀವು ಹಿಸ್ಟ್ರಿ ಎರಡನೇದ್ರಲ್ಲಿ ಜೋಗ್ರಫಿ ಮೂರನೇದರಲ್ಲಿ ಸೋಷಿಯಾಲಜಿ ಈ ರೀತಿ ನಿಮ್ಮ ಕೋರ್ ಕಾಂಬಿನೇಷನ್ ಏನಿತ್ತು ಅದನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಇನ್ನ ಹೆಚ್ಚುವರಿ ಶುಲ್ಕದಲ್ಲಿ ಪ್ರವೇಶವನ್ನು ಬಯಸ್ತೀರಾ ಅಂತ ಎನ್ಹಾನ್ಸ್ಡ್ ಫೀ ಸ್ಟ್ರಕ್ಚರ್ ಅಲ್ಲಿ ಏನಾದರೂ ಬಯಸ್ತೀರಾ ಅಂದ್ರೆ ಟಾಪ್ ಮೆರಿಟ್ ಅಲ್ಲಿ ಬಂದಿಲ್ಲ ಅಂತ ಎನ್ಹಾನ್ಸ್ ಅಲ್ಲಿ ನಿಮಗೆ ಅಡ್ಮಿಷನ್ ಸಿಗುವಂತ ಚಾನ್ಸಸ್ ಇರುತ್ತೆ ಅದರಲ್ಲಿ ನೀವೇನಾದರೂ ಬಯಸ್ತೀರಾ ಅಂತ ಕೇಳಿದ್ದಾರೆ ಅದನ್ನ ನೀವು ನೋಡಿಕೊಂಡು ಫಿಲ್ ಮಾಡಿ ನೆಕ್ಸ್ಟ್ ಆನ್ಲೈನ್ ಪೇಮೆಂಟ್ ಡೀಟೇಲ್ಸ್ ಇರುತ್ತೆ ನಿಮ್ಮ ಒಂದು ಕರ್ನಾಟಕ ವಿಶ್ವವಿದ್ಯಾಲಯದ ಒಂದು ವೆಬ್ಸೈಟ್ ಅಲ್ಲೇ ಆನ್ಲೈನ್ ಪೇಮೆಂಟ್ ಆಪ್ಷನ್ ಕೂಡ ಇದೆ ಅಲ್ಲಿ ನೀವು ಎಂಟ್ರೆನ್ಸ್ ಎಕ್ಸಾಮ್ ಫೀಸ್ ಅನ್ನ ಫಿಲ್ ಮಾಡಿ ತುಂಬಿ ಅಲ್ಲಿ ನಿಮ್ಮ ಒಂದು ಜಿ ಒಂದು ನಂಬರ್ ಬರುತ್ತೆ ಓಕೆನಾ ಆ ಒಂದು ಇ ರೆಸೆಪ್ಟ್ ನಂಬರ್ ಅಂತ ಕರಿತೀನೋ ಅದನ್ನ ಅದನ್ನ ಒಂದು ಇ ರೆಸೆಪ್ಟ್ ನಂಬರ್ ಅನ್ನು ಕೂಡ ಇಲ್ಲಿ ನೀವು ನಮೂದಿಸಬೇಕಾಗುತ್ತೆ ಇನ್ನು ಬ್ಯಾಂಕಿನ ಹೆಸರು ಮತ್ತು ವಿಳಾಸವನ್ನ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನು ಕೂಡ ಕೊಡಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಪತ್ರ ವ್ಯವಹಾರಕ್ಕಾಗಿ ನಿಮ್ಮ ವಿಳಾಸವನ್ನು ಕೂಡ ಕೊಡಬೇಕಾಗುತ್ತೆ ಒಂದು ದೃಢೀಕರಣ ಇರದ್ದು ನಾನು ಈ ಕೋರ್ಸಿನ ಜೊತೆಗೆ ಬೇರೆ ಯಾವುದೇ ಪದವಿ ಕೋರ್ಸ್ಗೆ ಈ ವಿಶ್ವವಿದ್ಯಾಲಯದಲ್ಲಾಗಲಿ ಅಥವಾ ಅನ್ಯ ಸಂಸ್ಥೆಗಳಲ್ಲಾಗಲಿ ಪ್ರವೇಶವನ್ನು ಪಡೆದಿರುವುದಿಲ್ಲವೆಂದು ಹಾಗೂ ಈ ಅರ್ಜಿಯಲ್ಲಿ ನಮೂದಿಸಿದ ಮಾಹಿತಿ ಮತ್ತು ಅಡಕಗೊಳಿಸಿದ ದಾಖಲೆಗಳು ಸತ್ಯವಿರುತ್ತವೆಂದು ಪ್ರಮಾಣೀಕರಿಸಿದ್ದೇನೆ ಯುಜಿಸಿ ಪ್ರವೇಶ ನಿಯಮಗಳ ಪ್ರಕಾರ ಪ್ರತಿ ವಿಷಯದ ಪರೀಕ್ಷೆಗೆ ಹಾಜರಾಗಲು ಕನಿಷ್ಠ ಎಪ್ಪತ್ತೈದು ಪ್ರತಿಶತ ಹಾಜರಾತಿ ಕಡ್ಡಾಯ ಹಾಜರಾತಿಯ ಕೊರತೆಗೆ ರಿಯಾಯಿತಿ ನೀಡಲು ನಿಯಮಗಳಲ್ಲಿ ಅವಕಾಶವಿಲ್ಲ ಎಂಬುದಕ್ಕೆ ನಾನು ಬದ್ದನಾಗಿದ್ದೇನೆ ಹಾಗೆ ನಾನು ವಿಶ್ವವಿದ್ಯಾಲಯದ ಎಲ್ಲ ನಿಯಮಗಳಿಗೆ ಬದ್ದನಾಗಿರುತ್ತೇನೆ ಅನ್ನುವಂಥ ಒಂದು ಡಿಕ್ಲೇರೇಷನ್ ಅನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ ಇಷ್ಟಾದ ನಂತರ ಶುಲ್ಕ ವಿನಾಯಿತಿಯ ಮುಚ್ಚಳಿಕೆ ಪ್ರಮಾಣ ಪತ್ರ ಇದೆ ಆಮೇಲೆ ನಿಮಗೆ ನಾನು ಆಲ್ರೆಡಿ ಹೇಳಿದಂಗೆ ನೀವು ಜನರಲ್ ಆಗಿದ್ರಿ ಅಂತಂದ್ರೆ ನಿಮಗೆ ಬೇರೆ ಫೀಸ್ ಐದುನೂರ ಐವತ್ತಿದೆ ಮತ್ತೆ ನೀವು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದರೂ ಆಗಿದ್ರೆ ನಿಮಗೆ ಎರಡು ನೂರ ಎಪ್ಪತ್ತೈದು ರೂಪಾಯಿ ಪ್ರವೇಶ ಪೀರುವಂತದ್ದು ಅದನ್ನು ನೀವು ಆನ್ಲೈನ್ ಅಲ್ಲಿ ತುಂಬಿ ನೀವು ಹಚ್ಚಬೇಕಾಗುತ್ತೆ ಆಮೇಲೆ ಎನ್ಕ್ಲೂಸರ್ಸ್ ಏನೇನು ಹಚ್ಚಬೇಕಾಗುತ್ತೆ ನೀವು ನೀವಂತಂದ್ರೆ ಅರ್ಹತ ಪರೀಕ್ಷೆ ಹೆಚ್ಚರು ವಿದ್ಯಾಭ್ಯಾಸದ ಅಂಕಪಟ್ಟಿ ಇತ್ಯಾದಿ ಆಮೇಲೆ ನಿಮ್ಮ ಎಲ್ಲ ಡೀಟೇಲ್ಸ್ ಅನ್ನು ತುಂಬಬೇಕಾಗುತ್ತೆ ಆಮೇಲೆ ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ಅನ್ನ ಹಾಕ್ರಿ ಇದು ಜಸ್ಟ್ ಅಫಿಷಿಯಲ್ ಪರ್ಪಸ್ ಇದೆ ಟೆಕ್ನಾಲಜ್ಮೆಂಟ್ ಇಲ್ಲೂ ಕೂಡ ನಿಮ್ಮ ಒಂದು ಏನು ಸ್ವೀಕೃತ ಪತ್ರ ಇಲ್ಲೂ ಕೂಡ ಮತ್ತೊಂದು ಫೋಟೋವನ್ನು ಹಚ್ಚಬೇಕಾಗುತ್ತೆ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ನಂಬರ್ ಅದೆಲ್ಲ ವಿಶ್ವವಿದ್ಯಾಲಯದಿಂದ ನೀಡುವಂಥದ್ದು ಇಷ್ಟೆಲ್ಲಾ ಮಾಹಿತಿಯನ್ನ ನೀವು ತುಂಬಿ ಇದಕ್ಕೆ ಆನ್ಲೈನ್ ಪೇಮೆಂಟ್ ಅನ್ನು ಮಾಡಿ ಆ ಒಂದು ರೆಸಿಪ್ಟ್ ಅನ್ನು ಹಚ್ಚಿ ಆ ರೆಸಿಪ್ಟಿನ ನಂಬರ್ಗಳನ್ನು ಬರೆದು ಈ ಒಂದು ಅರ್ಜಿಯನ್ನ ಸಂಪೂರ್ಣ ಭರ್ತಿ ಮಾಡಿದಂತಹ ಅರ್ಜಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ಆಯಾ ವಿಭಾಗಕ್ಕೆ ನಾನು ಕಳೆದ ಬಾರಿನೇ ನಿಮ್ಗೆ ವಿಡಿಯೋದಲ್ಲಿ ತಿಳಿಸಿದೀನಿ ಎಲ್ಲೆಲ್ಲಿ ಕೊಡಬೇಕು ನಿಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ಹೋಗಿ ಅಂತ ಹೇಳಿ ಆ ವಿಡಿಯೋವನ್ನ ನೋಡ್ಬಿಟ್ಟು ಅಲ್ಲಿ ಎಲ್ಲಿ ನೀವು ಕೊಡಬೇಕಿದೆ ಆ ಒಂದು ಅರ್ಜಿಯನ್ನ ಅಂತ ಹೇಳಿ ಆ ಆಯಾ ಡಿಪಾರ್ಟ್ಮೆಂಟ್ನ ಒಂದು ಕಚೇರಿಗೆ ಭೇಟಿ ಕೊಟ್ಟು ನೀವು ಅರ್ಜಿಯನ್ನ ಅಲ್ಲಿ ಕೊಟ್ಟು ಬರಬಹುದು ತದ ತದನಂತರ ನಿಮ್ಮ ಒಂದು ಎಂಎ ಎಂಟ್ರೆನ್ಸ್ ಎಕ್ಸಾಮಿನ ಡೇಟ್ಗಳು ಕೂಡ ಬದಲಿಯಾಗಿರುವಂತದ್ದು ಅದನ್ನ ನಾನು ನಿಮಗೆ ಸಪರೇಟ್ ಮತ್ತೊಂದು ವಿಡಿಯೋದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಅನ್ನು ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ನೀವು ಗೆ ನೇರವಾಗಿ ಭೇಟಿ ಕೊಡೋದರ ಮೂಲಕ ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಸೊ ಇದಾಗಿತ್ತು ಇವತ್ತಿನ ಒಂದು ಪ್ರಮುಖ ಮಾಹಿತಿ ಇದು ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮತ್ತೊಂದು ಮಾಹಿತಿ ನಿಮಗೆ ಭೇಟ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಹಾವ್ ಅ ಗುಡ್ ಟೈಮ್